ಅಳಿಯಂದ್ರ ಸಿಕ್ಕಿದರ ನಿಮಗೆ ನೋಡು ಪ್ರೀತಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಇನ್ನು ಸ್ವಲ್ಪ ದಿನದಲ್ಲಿ ನಿನಗೂ ನಂಜುಂಡನಿಗೂ ಮದುವೆ ನಂಜುಂಡ ನಿಧಾನವಾಗಿ ಅಪ್ಪೆಗೆ ಹತ್ರ ಆಗ್ತಾ ಇದ್ದಾನೆ ಅಪ್ಪೇನು ಮೊದಲಿಂದ ಮದುವೆ ಮಾಡೋಣ ಅಂತಾನೆ ಅಂತ ಇದ್ರು ಹೀಗೆ ಅವ್ರ ನಂಬಿಕೆ ಗಳಿಸ್ಕೊತಾ ಇದ್ರೆ ಆ ಬಾನಿ ಏನ್ ಮಾಡಿದ್ರು ಈ ಮದುವೆ ನಿಲ್ಸೋದಕ್ಕಾಗಲ್ಲ ಏನೇನೆಲ್ಲ ಮಾಡಿದ್ಲು ಆ ಬಾನಿ ಅವ್ರ ಮಕ್ಕಳಿನ ಸಾಮಾನ್ಯ ಇದಾವ ನನ್ನ ಕೆಲಸ ಹಾಳು ಮಾಡೋದಕ್ಕೆ ಹುಟ್ಟಿದವೆ ಥೂ ಆ ಮನೋಬುದ್ಧಿ ನಮಗೆ ಗೊತ್ತಿತ್ತು ಆದ್ರೆ ಈ ದೀಪ ನಾಲ್ಕು ಅಕ್ಷರ ಕಲ್ತಿಲ್ಲ ಅವಳು ನಾಲ್ಗೆ ಮಾತ್ರ ಮಾರುದ್ದ ಅಪ್ಪೆ ಮದುವೆ ನಡಿಲೇಬೇಕು ಅಂತ ಹೇಳಿದ್ರೆ ಯಾರ ನಾಲ್ಗೆ ಹೇಗೆ ಹೊರಳುತ್ತೋ ನಾನು ನೋಡ್ತೇನೆ ಥಾಮ್ ಥೂಮ್ ಅಂತ ಮದುವೆ ಮಾಡಬೇಕು ನನ್ನನ್ನೇ ಎದುರಾಕೋತೀನಿ ಪ್ರೀತಿ ಹೀಗೆ ಚಿಟ್ಕೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ವಾಲ್ಗ ಊಚಿ ನೀನು ನಿಮ್ಮ ಮನೆಯಿಂದ ಹೊರಗಡೆ ಆಗ್ತೀನಿ ಅವಾಗ ಬರೀ ನೀನಲ್ಲ ನಿಮ್ಮಮ್ಮನೂ ಏನು ಮಾಡೋದಕ್ಕಾಗಲ್ಲ ಇನ್ನ ಮನು ಅವನು ನೋಡಿಕೊಂಡ್ರೆ ನಮ್ಮ ಕೆಲಸ ಎಲ್ಲ ಮುಗ್ದ ಹಾಗೆ ಅವ್ರ ಊರಿಂದ ಬಂದ ತಕ್ಷಣ ನನಗೆ ಮದುವೆಗೆ ಒಡವೆ ಎಲ್ಲ ಮಾಡಿಸ್ಕೊಡಿ ಅಂತ ಹೇಳ್ಬಿಡ್ತೀನಿ ಆ ಶನಿ ಮನೆಯಿಂದ ತೊಲಗಬೇಕಾದ್ರೆ ನಾನು ರಾಣಿ ರಾಣಿಯಾಗಿ ಮೆರಿಬೇಕು ಪವನ್ ಪವನ್ ಬಂದ್ಯ ಎಲ್ಲಿ ಹೊರಟೋಗಿದ್ದೋ ನೀನು ಸರಿ ಸರಿ ಬಾ ಓಹೋ ಬರಬೇಕು ಬರಬೇಕು ಮೈಸೂರು ಮಹಾರಾಜರಲ್ವಾ ಬರಬೇಕು ಎಲ್ಲ ಹೋಗಿದ್ದೆ ಅದು ಅದು ಗಂಟಲ್ವೇನೋ ಜೋರಾಗಿ ಮಾತಾಡು ಅಪ್ಪ ಅದು ನಿನ್ನೆ ಮಳೆಯಲ್ಲಿ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದೆ ಓಹೋ ಏನಿನ್ ಸಮಾಜ ಸೇವಕ ಸತ್ತಿ ಮನೆಯಿಂದ ಹೊರಗಡೆ ಕಾಲಿಟ್ಟ ಮಗನೇ ಕಾಲು ಕತ್ತು ಸಾಕ್ಬಿಡ್ತೇನೆ ಏಯ್ ನಿನ್ ಮಗನ ಬುದ್ಧಿ ಹೇಳು ಪವನ ನಿಮ್ಮ ಅಪ್ಪ ಬೈದ್ರು ಅಂತ ಬೇಜಾರು ಮಾಡ್ಕೋಬೇಡ್ವೋ ನಿನ್ ಮನೆಗೆ ಬಂದ್ಯಲ್ಲ ಆ ಸಾಕು ನಿನ್ ಮನ್ಸು ಹೇಗೆ ಅಂತ ನನಗೆ ಗೊತ್ತು ಏನೋ ಕಾರಣ ಇಟ್ಕೊಂಡೆ ಮಾಡಿರ್ತೀಯ ಬಿಡು ಅದನ್ನ ಮೊದ್ಲು ಹೋಗಿ ಸ್ನಾನ ಮಾಡ್ಕೊ ಅದಕ್ಕೆ ಇನ್ನು ತಿನ್ನಕ್ಕೇನಾದ್ರು ಕೊಡಿ ಮುಖ ನೋಡಿ ಹೇಗೆ ಬಾಡೋಗಿದೆ ಪಾಪ ನಡಿ ಅಮ್ಮ ಆ ಮನುಷ್ಯ ಮಾಡ್ತಿರೋದೆಲ್ಲ ನಾಟಕ ಎಲ್ಲರ ಮುಂದೆ ಒಳ್ಳೆ ಒಂಥರ ನಡ್ಕೊತಾನೆ ಆದರೆ ಅವನ ಮನಸ್ಸು ತುಂಬ ಕೆಟ್ಟು ನನ್ನ ಜೊತೆ ಹೇಗೆಲ್ಲ ನಡ್ಕೊಂಡ ಗೊತ್ತಾ ಆ
ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡು. ನೀನು ಹೂವಿಳ್ಳೆ ಶಾಸ್ತ್ರ ನಡೆಯೋದಕ್ಕೆ ನಾನು ಬಿಡಬಾರ್ದಾಗಿತ್ತು. ಆ ಶಾಸ್ತ್ರ ನಡೀತೇ ಇದ್ದಿದ್ರೆ ಆ ದರಿದ್ರ ಮನುಷ್ಯ ನಮ್ಮ ಮನೆ ಒಳಗಡೆ ಬರ್ತಾ ಇರಲಿಲ್ಲ, ಇದೆಲ್ಲ ನಡೀತಾನೂ ಇರಲಿಲ್ಲ. ಒಂದೊಂದ್ಸಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿದ್ರೆನೇ ಬರಲ್ಲ. ನನ್ನಿಂದ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು ಮಗಳೇ. ಅಮ್ಮ ಬಿಡ್ತು ಅನ್ನಮ್ಮ, ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ? ಆಗಿದ್ದಾಗೋಯ್ತು, ಆದರೆ ಅವನ್ನ ಮಾತ್ರ ನಾನು ಖಂಡಿತ ಮದುವೆ ಆಗಲ್ಲ. ಅವನ ಜೊತೆ ಮದುವೆ ಮಾಡಿದರೆ ನಾನು ಸತ್ತೋಗ್ತೀನಿ. ಆದರೆ ಅಬ್ಬೆ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಅವನ ಜೊತೆನೆ ಮದುವೆ ಮಾಡ್ಬೇಕಂತಿದ್ದಾರೆ. ಯಾರಮ್ಮ ಈ ಮದುವೆ ನಿಲ್ಲಿಸ್ತಾರೆ? ನಾನು ನಿಲ್ಲಿಸ್ತೀನಿ. ಹೌದಮ್ಮ, ನಾನು ಅಕ್ಕನ ಮದುವೆ ನಿಲ್ಲಿಸ್ತೀನಿ. ನೀನೇ ಹೇಳ್ತಿದ್ದ ಅಲ್ವಾ ಅಮ್ಮ, ಮನ್ಸ್ ಮಾಡಿದ್ರೆ ಕಷ್ಟದ ಕೆಲಸ ಯಾವುದು ಇಲ್ಲ ಅಂತ. ನಾನು ಸಿಂಹ ವಂಶದ ವಾರಸ್ತಾರ. ನಾನು ಅಕ್ಕನ ಮದುವೆ ನಿಲ್ಲಿಸ್ತಿದ್ರೆ ವಾರಸ್ತಾರ ಆಗಿ ಏನ್ ಪ್ರಯೋಜನ? ನನ್ನ ಮೇಲಿರೋ ಪ್ರೀತಿ ನೋಡಿ ಖುಷಿ ಆಗುತ್ತೆ ಕಣೋ, ಆದ್ರೆ ಆ ಮನುಷ್ಯ ತುಂಬಾ ಕೆಟ್ಟವನು. ಹೌದಕ್ಕ, ಅದಕ್ಕೆ ನೀನ್ ಅವನ ಮದ್ವೆ ಆಗ್ಬಾರ್ದು. ನಾನೀ ಮದ್ವೆ ನಿಲ್ಲಿಸ್ತೀನಿ, ಅಬ್ಬೆಗೆ ಹೇಳ್ತೀನಿ. ಅಬ್ಬೆ ನನ್ ಮಾತು ಕೇಳೇ ಕೇಳ್ತಾರೆ. ನಿಂಗೇನೇ ಕಷ್ಟ ಬಂದ್ರು ನಾನಿದ್ದೀನಿ. ಬಿಡು, ಯಾರಾದರೂ ನೋಡಿದ್ರೆ ಕಷ್ಟ. ಪವನ್, ಏನಪ್ಪ ಹೀರೋ? ಅತ್ತೆ ನೀವ್ ಯಾವಾಗ ಬಂದ್ರಿ? ನಾನ್ ಬಂದ್ ತುಂಬಾ ಹೊತ್ತಾಯ್ತು ಕಣೋ. ನೀನು ಇವತ್ತೇ ಭೂಮಿಗೆ ಬರ್ತೀಯಾ ಅಥವಾ ಮೋಡಗಳಲ್ಲೇ ತೇಲಾಡ್ತಿರ್ತೀಯಾ?
ನಾಚಿಕೆ ಬೇರೆ ನಾನು ರಾಜ್ಕುಮಾರ್ ಹಂಗೆ. ಸರಿ ಅದಿರ್ಲಿ, ಯಾರದು ನಿನ್ ಫ್ರೆಂಡು? ಆಕ್ಸಿಡೆಂಟು? ಅವನು ಅವತ್ತೆ ಅವನು ಅವನಿದಾನಲ್ಲ ಅದೇ ಪವನ. ಆಕ್ಸಿಡೆಂಟ್ ಆಗಿರೋದು ನಿನ್ ಫ್ರೆಂಡ್ಗಲ್ಲ, ನಿನಗೆ, ನಿನ್ನ ಹೃದಯಕ್ಕೆ. ಹಾಗೇನಿಲ್ಲ ಅತ್ತೆ. ನೋಡು, ನಿನ್ ಪ್ರೀತಿ ವಿಷಯದಲ್ಲಿ ನಿಮ್ಮ ಅಪ್ಪನ ಹತ್ರನೋ ಇಲ್ಲ ನಿಮ್ಮ ಅಮ್ಮನ ಹತ್ರನೋ ಇಲ್ಲ ನಿನಗೆ ನೀನೇ ಸುಳ್ಳು ಹೇಳ್ಕೋಬಹುದು, ಆದರೆ ನನ್ನ ಹತ್ರ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಆ ವಿಷಯದಲ್ಲಿ ತುಂಬಾನೇ ಅನುಭವಿಸ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಪವನ್, ಹುಷಾರು. ಪ್ರೀತಿಲಿ ಬೀಳೋದು ತುಂಬಾ ಸುಲಭ, ಆದರೆ ಅದ್ರ ನೋವಿಂದ ಆಚೆ ಬರೋದು ತುಂಬಾ ಕಷ್ಟ ಪವನ್. ಹೃದಯಕ್ಕೆ ಇನ್ಶೂರೆನ್ಸ್ ಅನ್ನೋದು ಇರಲ್ಲ ಅಲ್ವಾ, ಏನು ಮಾಡೋಕ್ಕಾಗಲ್ಲ ಆಮೇಲೆ, ಅದಕ್ಕೆ ಹೇಳ್ತಾ ಇರೋದು. ಹುಷಾರು ಪವನ. ಏನ್ ಕಂದ? ಏನೋ ಒಂದ್ ಕೇಳ್ತೀನಮ್ಮ. ಕೇಳು ಪುಟ್ಟ. ನೀನ್ ಇಲ್ಲ ಅನ್ಬಾರ್ದು. ಏನ್ ವಿಷಯ ಅಂತ ಹೇಳು. ನೀನ್ ಮೊದ್ಲು ಹೇಳು, ಇಲ್ಲ ಅನ್ನಲ್ಲ ಅಂತ. ಸರಿ, ಹೇಳಲ್ಲ. ಮಾತ್ ಕೊಡು. ಏನ್ ಮನು ಇದು, ಹೇಳದ್ನಲ್ಲ ಹೇಳಲ್ಲ ಅಂತ. ಇಲ್ಲ, ನಿನ್ ಮಾತ್ ಕೊಡು. ಮಾತು ಕೊಟ್ಟಿದ್ದೀನಿ, ಈಗ ಹೇಳು ಏನು ಅಂತ. ಅಮ್ಮ, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬೇಸಿಗೆ ಶಿಬಿರಕ್ಕೆ ಹೋಗ್ತಾ ಇದ್ದಾರಮ್ಮ. ನಾನು ಹೋಗ್ತೀನಮ್ಮ. ಶಾಲೆಯಲ್ಲಿ ಆಗೋದಾದ್ರೆ ಹೋಗ್ಬಿಡ್ಬಾ, ಹೇಗಿದ್ರು ಶಶಿ ಮಾವ ನಿನ್ ಜೊತೆ ಬರ್ತಾರಲ್ಲ. ಶಾಲೆ ಹತ್ರ ಅಲ್ಲ ಅಮ್ಮ, ಬೇರೆ ಊರಲ್ಲಿ. ಹೌದಮ್ಮ, ತುಂಬಾ ಚೆನ್ನಾಗಿರುತ್ತಂತೆ ಅಲ್ಲಿ. ಹೊಸ ತರದ ಆಟ, ಹೊಸ ತರದ ಪಾಠ ಎಲ್ಲ ಹೇಳ್ಕೊಡ್ತಾರಂತೆ. ಎಲ್ರು ಹೋಗ್ತಾರಂತೆ, ನಾನು ಹೋಗ್ತೀನಮ್ಮ. ಬೇಡ ಮನು, ಅಲ್ಲಿ ಯಾರು ಇರ್ತಾರೋ ಏನೋ, ತುಂಬಾ ಅಪಾಯ ಪುಟ್ಟ. ನೀನು ಮನೆ ಹತ್ರನೇ ಆಡ್ಕೊಂಡಿರು. ಹೋಗಮ್ಮ, ಎಲ್ರು ಹೋಗ್ತಾರಂತೆ. ಅಪ್ಪ ನಾನು ಚಿಕ್ಕಮ್ಮ ಕಳಿಸ್ತಾರಂತೆ. ನೀನ್ ಮಾತ್ರ ನನ್ನನ್ನ ಎಲ್ಲೂ ಕಳ್ಸಲ್ಲ. ಅವತ್ತು ರೇಸ್ಗೂ ಕಳ್ಸಿಲ್ಲ, ಇವತ್ತು ಕಳ್ಸಲ್ಲ ಅಂತಿದ್ಯ. ಮಾತ್ ಕೊಟ್ಟಿದ್ಯಾ, ಇಲ್ಲ ಅಂತ ಹೇಳಲ್ಲ ಅಂತ. ನೀನ್ ಈ ವಿಷಯ ಕೇಳ್ತೀಯ ಅಂತ ನನಗ್ ಮೊದ್ಲೇ ಗೊತ್ತಿದ್ರೆ ನನ್ ಮಾತೇ ಕೊಡ್ತಾ ಇರ್ಲಿಲ್ಲ. ನೋಡು, ನೀನು ಯಾವ ಶಿಬಿರಕ್ಕೂ ಹೋಗ್ತಾ ಇಲ್ಲ, ಇದೇ ನನ್ನ ಕೊನೆ ಮಾತು. ಅಯ್ಯೋ,
ಶಿಬಿರಕ್ಕೆ ಹೋದ್ರೆ ಏನಂತೆ ಅಮ್ಮ ಯಾಕೆ ಬೇಡ ಅನ್ಲು? ಏನೋ ಗೊತ್ತಿಲ್ಲ, ನಾನೇನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅಂತ ಮಾತು ಕೊಟ್ಟಿದ್ರು. ಈಗ ನೋಡಿದ್ರೆ ಕಳ್ಸಲ್ಲ ಅಂತಿದ್ದಾರೆ ಚಿಕ್ಕಮ್ಮ. ಇಲ್ಲಿ ಬೀಡೇನ ಮನೆಯಿಂದ ತಲುಪಿಸಕ್ಕೆ ಒಳ್ಳೆ ಅವಕಾಶ, ಇಲ್ಲ ಅಂದ್ರೆ ಮಾಡೋ ಕೆಲ್ಸಕ್ಕೂ ಮಣ್ಣು ಹಾಕ್ತಾನೆ. ಇವನು ಹೋದ್ರೆ ಆ ಶಶಿ ಅನ್ನೋ ಶನಿನೂ ಹೋಗ್ತಾನೆ, ಕೆಲ್ಸ ಆರಾಮ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯೋ? ನಾನು ಅಬ್ಬೆ ಹತ್ರ ಮಾತಾಡ್ತೀನಿ, ಅವ್ರು ಹೂ ಅಂದ್ರೆ ನೀನು ಅಪ್ಪು ಜೊತೆ ಶಿಬಿರಕ್ಕೆ ಹೋಗ್ಬೋದು. ನಾನು ಯಾವತ್ತಾರು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನೇನೋ? ಖಂಡಿತ ನಾನು ಅಬ್ಬೆ ಹತ್ರ ಮಾತಾಡ್ತೀನಿ. ಮನು, ಯಾಕು ನನ್ನ ಬಂಗಾರ ಯಾಕೆ ಮುಖ ಉದಿಸ್ಕೊಂಡು ಕೂತಿದ್ಯಾ? ಯಾರು ಏನಂದ್ರು? ಏಯ್, ನೀನೇನಾದರೂ ಹೇಳಿದ್ಯೇನೆ? ನಾನೇನು ಅಂದಿಲ್ಲ ಅಬ್ಬೆ. ಮನು ಬೇಸಿಗೆ ಶಿಬಿರಕ್ಕೆ ಹೋಗ್ತಾನಂತೆ. ಅಪ್ಪನೂ ಹೋಗ್ತಾ ಇದ್ದಾನೆ. ಅಕ್ಕ ಬೇಡ ಅನ್ಲಂತೆ, ಅದಕ್ಕೆ ಮನು ಮುನಿಸ್ಕೊಂಡಿದ್ದಾನೆ. ಅಲ್ವೇನೋ ಮನು? ಸ್ಕೂಲಿಂದ ಶಿಬಿರ ಮಾಡ್ತಾ ಇದ್ದಾರೆ, ಎಲ್ಲ ಹುಡುಗರು ಹೋಗ್ತಾ ಇದ್ದಾರೆ, ಅಲ್ಲಿ ಹೊಸ ಹೊಸ ಆಟ ಕೂಡ ಹೇಳ್ಕೊಡ್ತಾರೆ, ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ನಂಗೆ ತುಂಬಾ ಇಷ್ಟ ಹೋಗಕ್ಕೆ, ಆದ್ರೆ ಅಮ್ಮ ಬಿಡಲ್ಲ ಅಂತ ಇದ್ದಾರೆ. ಯಾವಾಗ ನೋಡಿದ್ರು ಬಾನಿ ಕತೆ ಇದೇ ಆಗೋಯ್ತು. ಮೂರ್ ಹೊತ್ತು ಗಂಡು ಮಗುನ ಸರಕ್ ಕಟ್ಕೊಂಡೇ ಸುತ್ತಾ ಇರ್ತಾಳೆ, ಹೆಣ್ಣು ಮಗುನ ಬೀದಿ ತುಂಬಾ ಸುತ್ತಾಕ್ ಬಿಡ್ತಾಳೆ. ಹೀಗೆ ಆದ್ರೆ ಮನು ವಾರಸ್ತಾರಿಕೆ ಮಾಡೋದಾದ್ರೂ ಹೇಗೆ? ಕೆಲಸ ಮಾಡ್ತೀನಿ, ನಾನ್ ನಿಮ್ಮಮ್ಮನ ಹತ್ರ ಮಾತಾಡಿ ನೀನು ಶಿಬಿರಕ್ಕೆ ಹೋಗೋಗಿ ಮಾಡ್ತೀನಿ. ಅಯ್ಯೋ ನನ್ ಬಂಗಾರ, ನನ್ ಬಾರಸ್ತಾರನ್ ಸಣ್ಣ ಆಸೆನು ನಾನು ನೆರವೇರ್ಸಲ್ವಾ? ಖಂಡಿತವಾಗ್ಲೂ ಕಲ್ಸ್ಕೊಡ್ತೀನಿ. ಏನೋ ಶಶಿ, ಇದು ಮನು ಇದ್ಯಾವುದೋ ಹೊಸ ಹಠ ಶುರು ಮಾಡಿದ್ದಾನೆ. ಅವನು ಪ್ರತಿ ಸಾರಿ ಹೀಗೆ ಏನಾದರೂ ಹಠ ಮಾಡ್ತಾ ಇದ್ರೆ ನನ್ನ ಜೀವ ಕೈಗೆ ಬರುತ್ತೆ. ಪಾಪ, ಒಂದು 10 ದಿನ ಶಿಬಿರಕ್ಕೆ ಹೋಗಿ ಬರ್ತೀನಿ ಅಂತಿದ್ದಾನೆ, ಯಾಕೆ ಬೇಡ ಅಂತೀಯ? ಮನುನ ಅಷ್ಟು ದೂರ ಕಳಿಸಿ ನಾನು ಹೇಗೆ ನೆಮ್ಮದಿಯಾಗಿರಲಿ ಶಶಿ? ಮೊದಲೇ ಪ್ರೀತಿ ವಿಷಯದಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯ ಕಾಡ್ತಾ ಇದೆ. ಅಂಥದ್ರಲ್ಲಿ ಅವನನ್ನು ಕಳಿಸಿ ನಾನು ಹೇಗಿರಲಿ ಹೇಳು? ಅಕ್ಕ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದರೆ ಮನುನ ಹೀಗೆ ಕಟ್ ಹಾಕಿದ್ರೆ ಅವನು ಕುಗ್ಗ ಹೋಗ್ತಾನೆ. ನಿನ್ನ ನೋವು ಅವನಿಗೆ ಹೇಗಾದರೂ ಅರ್ಥ ಆಗ್ಬೇಕು ಹೇಳು. ಅಮ್ಮ ನನ್ನನ್ನು ಪ್ರೀತಿಸಲ್ಲ, ನನ್ನನ್ನು ಕಟ್ ಹಾಕ್ತಾಳೆ ಅಂತ ಅನ್ಕೋತಾನೆ. ಹಾಗಂತ ಅವನು ಕೇಳಿದಾಗೆಲ್ಲ ಕಳ್ಸಿದ್ರೆ ಅವನ ಜೀವದ ಬಗ್ಗೆ ನನಗೆ ಭಯ ಇರೋದಿಲ್ವಾ? ಅಷ್ಟು ದೂರ ಕಳಿಸಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮನೇಲಿದ್ದೇ ಎಷ್ಟು ಕಷ್ಟ ಇದೆ, ಇನ್ನು ಇನ್ನು ಹೇಗೆ ಕಳಿಸ್ಲಿ ನಾನು? ಬಾನೆ, ಏ ಬಾನೆ, ಬಾರೆ ಕೆಳಗೆ. ಅಬ್ಬೆ ಕರೆದ್ರ? ಮನು ಎಲ್ಲೋ ಹೋಗ್ಬೇಕು ಅಂದ್ರೆ ಕಳ್ಸಲ್ಲ ಅಂತ ಹೇಳದ್ಯಂತೆ, ಹೌದಾ?